ಜನವರಿ 15ರ ಮೇಲೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಆಮೇಲೆ 2023 ಮಾರ್ಚ್ ಮದುವೆ ಮಾಡೋಣ ಅಂತ ತಿಳ್ಕೊಂಡು ಮನೇಲಿ ಈಗಾಗತ್ತೆ ಅಂತ ನಮ್ಮ ಮನೇಲಿ ಯಾರೂ ಆಗುತ್ತೆ ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅವ್ರು ಏನು ಕೊಡ್ತಾರೆ, ಏನು ತೊಗೊಂಡು ಅವ್ರೆ ಮಾಡ್ತಾರೆ ನಮ್ಗೆ. ಸರಿ, ನಮ್ಮ ಪರಿಚಯದ ವಿಚಾರ ಹೇಳ್ತಾ ಇದ್ದೆ. ಅವರ ಪರಿಚಯ ಹೇಗಾಯಿತು ನಿಮ್ಮ ಫ್ಯಾಮಿಲಿಗೆ? ಎಷ್ಟು ವರ್ಷದಿಂದ ಪರಿಚಯ ವಿದ್ಯಾಭರಣ ವೈಷ್ಣವಿ ಅವರು? ಸರ್, ವೈಷ್ಣವಿಗೆ ಆಗಲಿ ವಿದ್ಯಾಭರಣಿಗೆ ಆಗಲಿ ಯಾವುದು ಪರಿಚಯ ಅಂತಂದರೆ ಒಂದು 5 ವರ್ಷ 5 6 ವರ್ಷ ಮುಂಚೆ ಚಾಕ್ಲೇಟ್ ಪೈ ಅಂತ ಒಂದು ಮೂವಿ ಲಾಂಚ್ ಆಗಿತ್ತು. ಪೂಜೆನೂ ಗ್ರ್ಯಾಂಡ್ ಪೂಜೆ ಆಯಿತು. ಆ ಫಿಲಮ್ಗೆ ನನ್ನ ಮಗಳು ಹೀರೋಯಿನು, ಅವ್ರು ಹೀರೋ ಅಂತ ಗೊತ್ತಾಯಿತು. ಅದಾದಮೇಲೆ ಕಾರಣ ಅಂತಂದಿದ್ದ ಪೂಜೆ ಆದಮೇಲೆ ಡೈರೆಕ್ಷನ್ ಪ್ರೊಡಕ್ಷನ್ ಏನೋ ಗೊತ್ತಿಲ್ಲ, ಅಲ್ಲಿ ಸ್ಟಾಪ್ ಆಯಿತು. ಅದಾದಮೇಲೆ ನಮಗೂ ಒಂದು ಅಷ್ಟಾಗಿ ಕಾಂಟ್ಯಾಕ್ಟ್ ಇರಲಿಲ್ಲ. ಆಮೇಲೆ ಗೃಹಪ್ರವೇಶಕ್ಕೆ ಅಂತ ನಾನು ಇನ್ವೈಟ್ ಮಾಡೋದಕ್ಕೆ ಹೋದ್ರು ಮಾಡ್ತೀನಲ್ಲ ಈ ವರ್ಷ ಮಾಡ್ತೀನಲ್ಲ. ಆಗಿಂದ ಮತ್ತೆ ಪರಿಚಯ ಆಯಿತು. ಈ ರೀತಿ ಮಾತಾಡೋದು ಸೆಲೆಬ್ರಿಟಿ ಲೈನ್ ಒಂದೇ ಲೈನ್ ಇರೋದ್ರಿಂದ ಚೆನ್ನಾಗಿರುತ್ತೆ, ಅವ್ರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತಂದು ನಾವು ಶುರು ಮಾಡ್ತೀವಿ. ಕೊನೆಯಲ್ಲಿ ಈ 2 ಡೇಸ್ ಇದು 11ನೇ ತಾರೀಕು ಏನು ಬಂತು, ಬೊಟ್ಟಿಡೋ ಶಾಸ್ತ್ರ ಅಂತ ಮಾಡಿ. ಆವಾಗ ಆರ ಬದಲಾಯಿಸೋದು ಮೇನ್ ಪ್ರಾಬ್ಲಮ್ ಏನಂದರೆ ಗಂಡು ಹೆಣ್ಣು ಫೋಟೋಗೆ ಗೊತ್ತಾಗಲ್ಲ ಯಾರ್ಯಾರು ಅಂತ. ಅದಕ್ಕೆ ಹಾರ ಎಲ್ಲಿ ಅಂತ ಹಿರಿಯರೆಲ್ಲ ಸೇರಿಕೊಟ್ಟು ಬೊಟ್ಟಿ ಹಾರನ ಹಾಕಿಕೊಂಡು ಇದು ಮಾಡಿ. ಆಮೇಲೆ ಕೊನೆಯಲ್ಲಿ 2 ಡೇಸ್ ಮುಂಚೆನೇ ಗೊತ್ತಾಗಿದ್ದು ಈ ರೀತಿ ವೈರಲ್ ಆಗ್ತಿದೆ ಆಡಿಯೋ. ಬಂದಿರೋ ಉದ್ದೇಶ ಏನು ಮಾಡೋದು, ಯಾರೇನು ಮಾಡ್ತಾರೆ ಸರ್, ಅದು ಕಾರ್ಯ ಎಲ್ಲಿ ನಡೆಯುತ್ತೆ, ಜೊತೆಗೆ ಎಷ್ಟು ಜನ ಎಲ್ಲ ಭಾಗಿಯಾಗಿದ್ವಿ, ಯಾವರೆಲ್ಲ ಇದೆ? ನಮ್ಮ ಮನೇನೆ ಬುಟ್ಟಿಡೋ ಶಾಸ್ತ್ರ ನಡೆದಿತ್ತು. ನಡೆದಿರ್ಬೇಕಾದ್ರೆ ಪ್ರತಿ ತುಂಬ ಇದೆಲ್ಲ ಬಂದು ಬುಟ್ಟಿಡೋ ಶಾಸ್ತ್ರ ಎಲ್ಲ ಚೆನ್ನಾಗಿ ನಡೀತಿತ್ತು. ಸುಮಾರು ಒಂದು 70-80 ಜನ ಬಂದಿತ್ತು. ಸರ್, ಈ ಗೌಪ್ಯತೆ ಕಾಪಾಡಿಕೊಳ್ಳುವಂತಹ ಸಾಧ್ಯತೆಗಳು ಏನಾಯ್ತು, ಮತ್ತು ಆ ಫೋಟೋಗಳು ವಿಡಿಯೋಗಳು ರಿಲೀಸ್ ಯಾರ ಕಡೆಯಿಂದ ಆಯಿತು? ಸರ್, ಇದೆಲ್ಲ ಬೆಳವಣಿಗೆ ಆದಾಗ ನೀವು ಯಾವತ್ತಾದರೂ ಮುಂಚೆ ವಿದ್ಯಾಭರಣ ಅವರ ಪರ್ಸನಲ್ ಲೈಫ್ ಬಗ್ಗೆ ಅಥವಾ ಹಿಂದೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಯಾರು ಈ ರೀತಿ ಸಿಲುಕಿಸ್ತಾರೆ ಅನ್ನೋ ವಿಚಾರಗಳ ಬಗ್ಗೆ ಏನಾದ್ರು ಹೇಳಿದ್ರೆ? ಯಾವಾಗಲೂ ಅಷ್ಟೇ, ಒಂದು ಗಂಡನ ಬಗ್ಗೆ ಜಾಸ್ತಿ ವಿಚಾರಿಸಕ್ಕೆ ಹೋಗಲ್ಲ, ಹೆಣ್ಣಿನ ಬಗ್ಗೆ ವಿಚಾರಿಸ್ತೀವಿ. ಇದು ಒಳ್ಳೆ ಫ್ಯಾಮಿಲಿ ಮುಂಚೆ 5 ವರ್ಷ 6 ವರ್ಷದ ಮುಂಚೆಯಿಂದ ಗೊತ್ತಿರೋದ್ರಿಂದ ನಾವೇನು ವಿಚಾರಿಸಕ್ಕೆ ಹೋಗಲಿಲ್ಲ. ಅವರು ಒಳ್ಳೆ ಫ್ಯಾಮಿಲಿ ನಾವು. ಸರ್, ಈ ವೈಷ್ಣವಿ ಅವರು ಏನು ಹೇಳಿದ್ರು ಇವ್ರ ಬಗ್ಗೆ ಅನ್ನೋದು, ಅಂದರೆ ಇದು ಪ್ರೀತಿ ಮದುವೆ ಕಡೆಯಿಂದ ಹೇಗೆ ಪ್ರೀತಿಯಿಂದ? ಸರ್, ಈಗ ವೈಷ್ಣವಿ ಅವರು ಯಾವ ನಿರ್ಧಾರದಲ್ಲಿದ್ದಾರೆ? ಅವರು ಮದುವೆಯಲ್ಲೇ ಫಸ್ಟ್ ಡೇ ಫಸ್ಟ್ ಈಗ ಒಂದು ಹಂತಕ್ಕೆ ಮುರಿಯುವಂತ ಸಾಧ್ಯತೆಗಳಿವೆ, ಅಂದ್ರೆ ಮುಂದುವರಿಯೋದು ಬೇಡ ಅಂತ ಆಲೋಚನೆ ಇದ್ದಾರೆ. ಇನ್ನೊಂದು 4-5 ದಿನ ಅವಳ ಮನಸ್ಸಿಗೆ ಅವರು ಏನು ಆಡಿಯೋ ಆಡಿಯೋ ಕೇಳಿಸ್ಕೊಂಡಾಗ ಅವ್ರು ಮಾತಾಡ್ತಾರೆ, ನಮ್ಮ ಹತ್ರ ಏನು ಹೇಳಿದ್ರು ಅವರು, ಮತ್ತೆ ಅವ್ರು ಈ ರೀತಿ ಎಲ್ಲ ವೈರಲ್ ಆಗ್ತಿದೆ ನೋಡಿ ಉದ್ಯಾಗಳು. ಸರ್, ಆಯಿತು, ಇದೆಲ್ಲ ಒಂದು ಕಡೆ ಆದರೆ ಈಗ ಆಡಿಯೋ ವಿಚಾರವಾಗಿ ನಿಮ್ಮ ಕುಟುಂಬಗಳಲ್ಲಿ ಯಾವ ರೀತಿ ಚರ್ಚೆ ಈಗ ಇವತ್ತು ಅವ್ರಿಗೂ ಗೊತ್ತಿದೆ ಏನು ಹಿಂಗಾಯ್ತು. ಯಾಕಂದರೆ ಒಂದು ವಸ್ತು ಇದುವರೆಗೂ ಬೇಕು ಅಂದೇ ಆಗಲಿ, ಮನೆಯಿಂದ ಹೊರಗೆ ಹೋಗಿದ್ದೆ ಆಗಲಿ, ಜಾಸ್ತಿ ನನ್ನ ಮಗಳು ಮಾತಾಡಿದ್ದೇ ಇಲ್ಲ. ಈ ರೀತಿ ಆಗ್ತಿದೆ ಅಂತಂದರೆ ನೆಕ್ಸ್ಟು ಅವಳು ಮನಸ್ಸಿಗೆ ಹೇಗಿದೆ ಅಂತ ನೋಡ್ಕೊಂಡು ಅವ್ಳು ಏನು ಹೇಳ್ತಾರೆ ಅವ್ರು ತಗೊಳೋ ವಿಷಯ. ಸರ್, ವೈಷ್ಣವಿ ಅವರಿಗೆ ಒಳ್ಳೇದಾಗಲಿ ಅನ್ನೋ ವಿಚಾರಕ್ಕೆ ಮಾತಾಡ್ತೀನಿ ಅಂತ ಆಡಿದ್ದೆ, ಆ ವ್ಯಕ್ತಿ ಅಥವಾ ಆ ನಟಿ ಈಗ ವೈಷ್ಣವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾಗಿದೆಯಾ? ಒಳ್ಳೆ ಉದ್ದೇಶ ಇದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು, ಅಥವಾ ಅವ್ರು ಏನಿದೆಯೋ ಅದನ್ನೆಲ್ಲ ನಮಗೆ ಕಳಿಸ್ಬೋದಾಗಿತ್ತು. ಸರಿ, ಹಾಗಾದ್ರೆ ಇದರಿಂದ ಬೇರೆ ಏನಾದ್ರು ಉದ್ದೇಶ ಇದೆಯಾ ಸರ್? ಆ ಕುಟುಂಬದವ್ರು ಏನಾದ್ರು ಹೇಳಿಲ್ಲ? ಇಲ್ಲ, ಖಂಡಿತ ಇದೆಲ್ಲ ಅದೇ ನಾವು ಮೂವ್ ಮಾಡಿಲ್ಲ, ಇನ್ನು ಜಾಸ್ತಿ ಮಾತುಕತೆ ಆಗಿಲ್ಲ. ಈ 2 ದಿನದಲ್ಲಿ ಇದೆಲ್ಲ ನಡೆದಿರೋದು ಯಾರಿಗೂ ಟೈಮ್ ಸಿಗುತ್ತೆ. ಸರಿ, ಕಮಿಷನರ್ಗೆ ದೂರು ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ ತನಿಖೆ ಆಗ್ಬೋದು, ಅದೆಲ್ಲವೂ ಆದರೆ ನಿಮ್ಮ ಕುಟುಂಬ ಯಾವರಿಗೆ ಸಹಕಾರ ನೀಡಿ ಸರ್? ನಮಗೆ ಇಲ್ಲಿ ನೋಡಿ ಈಗ ಏನು ಹೇಳಿದ್ದೀನೋ ಇದನ್ನ ನಾನು ನಮ್ಮ ಫ್ಯಾಮಿಲಿ ಆಗಲಿ ನಾನೇ ಆಗಲಿ ಏನು ಹೇಳಿದ್ದೀನೋ ಅದೇ ಡಿಸಿಷನ್.
ವೈಷ್ಣವರೇನಾದ್ರು ಮಾತನಾಡುವಂತ ಸ್ಥಿತಿಯಲ್ಲಿ ಇದ್ದಾರೆ, ಹೇಗಿದ್ದಾರೆ ಅನ್ನೋ ಈಗ ಒಂದು ಒಟ್ಟು ಒಂದೇ ಬೆಳಿಗ್ಗೆ ಅಟ್ಲೀಸ್ಟ್ ಇವತ್ತು ನಾಳೆ ಖಂಡಿತ ಬಂದು ಸರಿ ಇದೇ ವಿಷಯ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.